ಅವರು ದುಬೈಗೆ ಹೋಗಿದ್ರು, ಅಲ್ಲಿ ಯಾರ್ಯಾರು ಭೇಟಿ ಆಗಿರತ್ತೆ ನಾನು ನೋಡ್ಕೊತೀನಿಲ್ಲ. ಮುಖ್ಯಮಂತ್ರಿ ಆಗ್ಬೇಕಂತ ಕೇಳಿದಾರೆ ಅವ್ರ ಅಭಿಪ್ರಾಯ, ಅವ್ರ ಕೆ ಎನ್ ರಾಜಣ್ಣ ಅವ್ರ ಅಭಿಪ್ರಾಯ ಏನೊಬ್ಬರು ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮಲ್ಲಿ. ಅವ್ರವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಇದ್ರು ಕೂಡ ಇವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರಲ್ಲ, ಅವ್ರು ಈಗಲೇ ಆಗ್ಬೇಕಂತ ಹೇಳಿದಾರ? ಅವರು ಒಂದು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೋವಿಂದ ಕಾರಜೋಳ ಹೆಸರು ಕೇಳಿದ್ರು. ಅವ್ರ ಪಕ್ಷದ ಆಂತರಿಕ ವಿಷಯ ನಾನು ಹೇಳ, ದಲಿತರಿಗೆ ಕೊಡಬೇಕು ಅನ್ನೋದು ನನಗೆ ಅವ್ರ ಪಕ್ಷದ ನನಗೆ ಸರ್. ಈಗ ಪರಮೇಶ್ವರ್ ದಲಿತರಿಗೆ ನಮಗೆ ನಾವೇ ಸಿ ಎಂ ಆಗ್ಬೇಕನ್ನೋ ಒಂದಿಷ್ಟು ಮಂದಿ ಹೇಳ್ತಾರೆ ಸರ್. ನನಗೆ ಆಗಾಕ ಬಾಡತ್ತೆ, ನೀ ಆಗಾಕ ಒಲ್ಲೆತ್ತೀಯ, ನಿನಗೆ ಈಗ ಮುಖ್ಯಮಂತ್ರಿ ಕೊಡ್ತಾರೆ ಒಲ್ಲೆತ್ತೀರ ಸರ್? ಸಿ ಎಂ ಬದಲಾವಣೆ ಹಾಕಾರ ಯಾಕೆ ಸಿ ಎಂ ಆಗ ಬದಲಾವಣೆ ಹಾಕಾರ ಯಾರು ಹೇಳಿದ್ರು ನಿಮಗೆ? ನಿನಗೂ ನನಗೂ ಎಲ್ಲರಿಗೂ ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿದೆ. ಏ ಯಾಕೆ ಆಗಿರ್ಬಾರ್ದು, ನಿನಗಿದೆ ಅಂದ್ರೆ ನನಗಿರ್ಬಾರ್ದ? ಯಾಕೆ ನಿಮ್ಗೆ ಯಾಕೆ ಡೌಟ್ ಬರಕತ್ತೈತಿ? ನೀವು ಕೇಳಿದ್ದು ಕೇಳಿರ್ತಾರೆ ಸಿ ಎಂ ಅವರೇ ಇವಾಗ ಸರ್. ಈಗ ಸಿದ್ದರಾಮಯ್ಯನವರು ನಾನೇ ಸಿ ಎಂ ಅಂದ್ರ ನೀವು 5 ವರ್ಷ ಸಚಿವರು ಗ್ಯಾರಂಟಿ ನೋಡ್ರಿ. ನಾನು ಸಚಿವಗಿರಿಗೆ ಎಂದು ಸಚಿವಗಿರಿ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ. ನಾನು ಸಚಿವನ ಆಗಲೇಬೇಕು, ಸಿದ್ದರಾಮಯ್ಯ ಸಾಹೇಬ್ರು ಇದ್ರೆ ಸಚಿವನ ಹಾಕಿನೇ ಇರ್ತೀನಿ. ಕೊಹ್ಲಿ ಸಂದಾಗು ಕುಮಾರಸ್ವಾಮಿ ಇದ್ದಾಗೂ ನಮ್ಮ ಮಂತ್ರಿ ಆಗಿದ್ದೆ. ಸರಿ, ಈಗ ಶಾಶ್ವತ ಪರಿಹಾರ ಬಂದು ಕೊಡ್ಬೇಕು ಅಂತ ಹೇಳಿ ಯಾಕೆ ನಿಮ್ಗೆ ಯಾಕೆ ಡೌಟ್ ಬರಕತ್ತೈತಿ? ಇಲ್ಲ ಸರ್, ಸಿ ಎಂ ಇದ್ದವರೇ ಸಿ ಎಂ, ನಾನೇ ಸಿ ಎಂ ಇರ್ತೀನಿ ಅಂತ ಹೇಳ್ಕೊಂಡು ಯಾರು ನೀವು ಕೇಳಿದ್ದು ಕೇಳಿರ್ತಾರೆ ಸಿ ಎಂ ಅವರೇ ಇವಾಗ ಸರ್. ಈಗ ಸಿದ್ದರಾಮಯ್ಯನವರು ನಾನೇ ಸಿ ಎಂ ಅಂದ್ರ ನೀವು 5 ವರ್ಷ ಸಚಿವರು ಗ್ಯಾರಂಟಿ ನೋಡ್ರಿ. ನಾನು ಸಚಿವಗಿರಿಗೆ ಎಂದು ಸಚಿವಗಿರಿ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡುವ. ನಾನು ಸಚಿವನ ಆಗಲೇಬೇಕು, ಸಿದ್ದರಾಮಯ್ಯ ಸಾಹೇಬ್ರು ಇದ್ರೆ ಸಚಿವನ ಹಾಕಿನೇ ಇರ್ತೀನಿ. ಕೊಹ್ಲಿ ಸಂದಾಗು ಕುಮಾರಸ್ವಾಮಿ ಇದ್ದಾಗೂ ನಮ್ಮ ಮಂತ್ರಿ ಆಗಿದ್ದೆ. ಸರಿ, ಶಾಶ್ವತ ಪರಿಹಾರ ಬಂದು ಕೊಡ್ಬೇಕು ಅಂತ ಹೇಳಿ.